ಇನ್ನು ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಮತ್ತೆ ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗ ಮಾಡಿದರು. ಹಾಲನ್ನಾದರೂ ಕೊಡಿ, ವಿಷವನ್ನಾದರೂ ಕೊಡಿ, ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ, ಮತ್ತೆ ಕಣ್ಣೀರಿಟ್ಟಿದ್ದಾರೆ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇವತ್ತು ನಾನು ತಲೆ ಕೊಟ್ಟಿದ್ದೇನೆ. ಮಂಡ್ಯ ಸೋತರೆ ಪಕ್ಷ ನೆಲಕಚ್ಚುತ್ತೆ ಅನ್ನೋ ಭಯದಿಂದ ನಾನೇ ಸ್ಪರ್ಧೆ ಮಾಡಬೇಕಾಗಿ ಬಂತು. ನೀವು ಹಾಲಾದರೂ ಕೊಡಿ, ವಿಷವನ್ನಾದರೂ ಕೊಡಿ, ಸಮಚಿತ್ತದಿಂದ ಎಲ್ಲವನ್ನ ಸ್ವೀಕರಿಸ್ತೀನಿ ಅಂತ ನಾಗಮಂಗಲದ ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವರು ಭಾವುಕರಾಗಿ ಮಾತನಾಡಿದ್ದಾರೆ. ಈ ಹಣದಿಂದ ಅವರು ಗೆಲ್ತೀವಿ ಅಂತಕ್ಕಂಥದ್ದು ಅವರಲ್ಲಿ ಇನ್ನೂ ಏನೋ ದುರಾಚಾರ ಇಟ್ಕೊಂಡಿದ್ದಾರೆ. ಬಹುಶಃ ಮಂಡ್ಯ ಜಿಲ್ಲೆಯ ಜನತೆ ಈ ಚುನಾವಣೆಯಲ್ಲಿ ದುಡ್ಡು ನಡೆಯಲ್ಲ ಸದಾಕಾಲ ಅಂತಕ್ಕಂಥದ್ದನ್ನ ದೇಶಕ್ಕೆ ಇವತ್ತು ಸಾಬೀತು ಮಾಡ್ತೀನಿ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದಾರೆ. ನಾನು ಇವತ್ತು ನಿಮ್ಮಲ್ಲಿ ಕೈ ತೋರಿಸಿ ಮನವಿ ಮಾಡೋದು, ನೀವು ಹಾಲಲ್ಲಾದರೂ ಹಾಕಿ, ನೀರಲ್ಲಾದರೂ ಹಾಕಿ ಅಂತ ರಾಘವೇಂದ್ರ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಆಡಿದ್ದಾರೆ. ನಾನು ನಿಮಗೆ ಮಂಡ್ಯ ಜಿಲ್ಲೆ ನನ್ನ ತಂದೆ ತಾಯಂದ್ರಿಗೆ ಇದು ನಾಲ್ಕು ಮಗಳ ಗಂಡು ಭೂಮಿ, ಇದು ಬರಡು ಭೂಮಿ. ಇದು ಇಂಥ ಒಂದು ಬರಡು ಭೂಮಿಯಲ್ಲಿ ಜನಿಸಿ ಒಂದು ಗಾಳಿ ಹೇಳ್ತಾರೆ ಎಲ್ಲ, ಏನಾದರೂ ಚಂದ್ರಲೋಕದಲ್ಲಿ ಜಾಗ ಸಿಕ್ತಂದ್ರೆ ಮೊದಲು ಹೋಗಿ ಲ್ಯಾಂಡ್ ಆಗೋರು ನಾಲ್ಕು ಮಗಳ ಜನ ಅಂತಕ್ಕಂಥದ್ದನ್ನು ಅಲ್ಲೋಗಿ ಹಸು ಕಟ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂಥ ಒಂದು ಗಂಡು ಭೂಮಿ ಇದು, ಶ್ರಮ ಪಟ್ಟು ಕೆಲಸ ಮಾಡ್ತೀರಿ ನಾನು ನೋಡಿದ್ದೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಬಹಿರಂಗ ಸಮಾವೇಶಗಳಿಗೆ ಇನ್ನೆರಡೇ ದಿನ ಬಾಕಿ ಇರೋದು, ಕೊನೆಯಲ್ಲಿ ಈ ಭಾವನಾತ್ಮಕ ಅಸ್ತ್ರನ ಕುಮಾರಸ್ವಾಮಿ ಅವರಿಂದ ಹೇಗೆ? ಅರವಿಂದ್, ಖಂಡಿತ ಕುಮಾರಸ್ವಾಮಿ ಅವರು ಕಳೆದ ನಾಲ್ಕೈದು ದಿನದಲ್ಲೂ ಕೂಡ ಮಂಡ್ಯ ಜಿಲ್ಲಾದ್ಯಂತಲೂ ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ, ಜೊತೆಗೆ ಸಮಾವೇಶಗಳು ಕೂಡ ಮಾಡ್ತಾ ಇರೋದು. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ಜನರನ್ನ ಭಾವನಾತ್ಮಕ ಸೆಳೆಯಲು ನಿಟ್ಟಲ್ಲಿ ಒಂದು ರೀತಿಯಾಗಿ ಮೈತ್ರಿ ಅಭ್ಯರ್ಥಿ ಅಂತ ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು. ಇವತ್ತು ನಾಗಮಂಗಲದಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ನಾನು ಬಿಜೆಪಿಯ ಜೊತೆ ಮೈತ್ರಿ ಆಗಿರುವಂತದ್ದು ಒಂದು ಕಾವೇರಿ ನೀರಿನ ವಿಚಾರವಾಗಿ, ಇನ್ನೊಂದು ನಮ್ಮ ಪಕ್ಷದ ಉಳಿವಿಗಾಗಿ ನಿಟ್ಟಲ್ಲಿ ಕೆಲವೊಂದ್ ಕಡೆ ಮಾತಾಡ್ತಾರೆ. ಈ ವೇಳೆ ಮಾತಾಡುವಂತಹ ಸಂದರ್ಭದಲ್ಲಿ ನಾನು ಮಂಡ್ಯ ಜಿಲ್ಲೆಯ ಜನರ ಒಪ್ಪಿಗೆ ಮೇರೆಗೆ, ಅವರ ಆಸೆಯ ಮೇರೆಗೆ ಮಂಡ್ಯ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಮಂಡ್ಯ ಜಿಲ್ಲೆಯ ಜನರು ಹಾಲನ್ನಾದ್ರೂ ಕೊಡಿ, ವಿಷವನ್ನಾದ್ರೂ ಕೊಡಿ, ನಾನು ಸಮಚಿತ್ತವಾಗಿ ಸ್ವೀಕಾರ ಮಾಡ್ತೀನೋ ನಿಟ್ಟಿನಲ್ಲಿ ಮೂಲಕವಾಗಿ ಒಂದು ರೀತಿಯಾಗಿ ಭಾವುಕರಾದ್ರು. ಈ ಮೂಲಕವಾಗಿ ಮಂಡ್ಯ ಜಿಲ್ಲೆಯ ಜನರನ್ನ ಒಂದ್ ಕಡೆ ಕಾಂಗ್ರೆಸ್ ಅವರು ಮಂಡ್ಯಕ್ಕೆ ಪ್ರತ್ಯೇಕವಾಗಿ ಏನು ಒಂದ್ ರೀತಿಯಾಗಿ ಆಶ್ವಾಸನೆಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಪ್ರತ್ಯಸ್ತ್ರವಾಗಿ ಕುಮಾರಸ್ವಾಮಿ ಅವರು ಸಹ ಇದೀಗ ಕಾವೇರಿ ವಿಚಾರವನ್ನ ಮುಂದಿಟ್ಕೊಂಡು ಭಾವನಾತ್ಮಕವಾಗಿ ಜನರನ್ನ ಮತಯಾಚನೆ ಮಾಡ್ತಾ ಇರುವಂತದ್ದು. ಆರ್ವಿ, ಓಕೆ ರೋಹಿತ್, ಥ್ಯಾಂಕ್ ಯು ಉತ್ತಮ ಎಲ್ಲ ಮಾಹಿತಿಗಾಗಿ. ಸೊ ಇನ್ನು ಎರಡು ದಿವಸ ಯಾವ ರೀತಿ ಜನರನ್ನ ರೀಚ್ ಆಗಬೇಕು, ಜನರ ಮನಸ್ಸನ್ನ ಯಾವ ರೀತಿ ಪರಿವರ್ತಿಸಬೇಕು, ಆ ನಿಟ್ಟಿನಲ್ಲಿ ರಾಜಕೀಯ ನಾಯಕರು ಎಲ್ಲರೂ ಕೂಡ ನಿರತರಾಗಿದ್ದಾರೆ. ಸೊ ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಬ್ಬರು.